एम के शिवलिंगेगौड़ सन्मान्य अध्यक्षरे ನನ್ನ ಕ್ಷೇತ್ರದಲ್ಲಿ 234ನೇ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಆಯ್ದು ಹೋಗುತ್ತೆ ಅದು ಬಾಣವಾರದಿಂದ ಉಳಿಯಾರು ನಮ್ಮ ಮಾಧುಸ್ವಾಮಿಯವರ ಕ್ಷೇತ್ರ ಸಂಪರ್ಕಿಸತಕ್ಕಂತ ರಸ್ತೆ ಆ ಬಾಣವಾರದಿಂದ ಉಳಿಯಾರವರೆಗೆ ಮೂರು ಕಡೆ ಬಾಣವಾರ ಕೆರೆ ಏರಿ ಮೇಲೆ ಮತ್ತೆ ಶನಗೆರೆ ಕೆರೆ ಏರಿ ಮೇಲೆ ಮತ್ತೆ ಗರುಡಿಂಗಿರಿ ಫಾರೆಸ್ಟ್ ಏರಿಯಾದಲ್ಲಿ ಫಾರೆಸ್ಟ್ ಏರಿಯಾ ಅಂತ ಹೇಳ್ತಾರೆ ಅದು ಅಲ್ಲ ಅದನ್ನು ಕಿತ್ತುಬಿಟ್ಟು ಒನ್ ಲೇಯರ್ ಜೆಲ್ಲಿನೂ ಹಾಕಿಬಿಟ್ಟು ಕೈ ಬಿಟ್ಟುಬಿಟ್ಟಿದ್ದಾರೆ ಕೈ ಬಿಟ್ಟು ಎಷ್ಟು ಸಾವು ನೋವುಗಳಾಗಿದೆ ಪೊಲೀಸ್ನಿಂದ ರಿಪೋರ್ಟ್ ತರಿಸ್ಕೊಳ್ಳಿ ನಾವು ಹೇಳೋದು ಬೇಡ ಬಾಯಲ್ಲಿ ಎಷ್ಟು ಜನ ಆಕ್ಸಿಡೆಂಟ್ ಆಗಿದೆ ತರಿಸ್ಕೊಳ್ಳಿ ಎಷ್ಟು ಅಲ್ಲಿ ಕೇಸ್ ಆಗಿದ್ದಾವೆ ತರಿಸ್ಕೊಳ್ಳಿ ಅಲ್ಲಿ ಒಂದು ಆಶ್ರಮ ಇದೆ ವೇದಿಕೆ ಇದೆ ಆ ವೇದಿಕೆಗೆ ಎಂತೆಂಥ ಬೆಂಗಳೂರಿನಿಂದ ಐಎಎಸ್ ಆಫೀಸರ್ಸು ಪ್ರತಿಯೊಬ್ಬರೂ ಅಲ್ಲಿ ಬರ್ತಾರೆ ನನಗೆ ಬಂದು ಫೋನ್ ಮಾಡ್ತಾರೆ ಏನಪ್ಪ ನಿಮ್ಮ ಕ್ಷೇತ್ರದಲ್ಲಿ ಇದು ಇಷ್ಟೊಂದು ರಸ್ತೆನ ನೀನು ಸ್ವಚ್ಛ ಮಾಡೋಕ್ಕಾಗೋದಿಲ್ವಾ ಯಾತಕ್ಕೆ ಹಿಂಗೆ ಮಾಡ್ಕೊಂಡಿದ್ರಿ ಏನಿದ್ರು ಕತೆ ಅಂತ ಕೇಳಿದರೆ ಅಲ್ಲಿ ಭೂಸ್ವಾಧೀನ ಮಾಡಿಲ್ಲ ಪ್ರಕ್ರಿಯೆ ಅಂತ 2013ರಲ್ಲಿ ಮಂಜೂರಾತಿ ಆಗಿರ್ತಕ್ಕಂಥ ರಸ್ತೆ 10 ವರ್ಷಗಳ ಕಾಲ ಇನ್ನೂ ಅದು ಭೂ ಮುಂಜೂ ಇದು ಲ್ಯಾಂಡ್ ಅಕ್ವಿಷನ್ಗೆ ಪ್ರಾವಿಷನ್ ಮಾಡ್ಕೊಂಡಿಲ್ಲ ಲ್ಯಾಂಡ್ ಅಕ್ವಿಷನ್ ಇದು ಮಾಡಿಲ್ಲ ಅಂತ 16 ಪ್ರತಿಭಟನೆ ನಡೆದಿದೆ ಆ ಬಾಣಾವಾರದ ಹೋಬಳಿ ಎಲ್ಲ ಜನ ಅಲ್ಲಿ ಎಷ್ಟು ಜನಸಂದಣಿ ಇದೆ ಆ ರಸ್ತೆನಲ್ಲಿ ಕೋಲಾರದಿಂದ ಬರಬೇಕಾದರೂ ಧರ್ಮಸ್ಥಳದ ಮಾರ್ಗವಾಗಿ ಹೋಗ್ಬೇಕಾದ್ರೆ ಎಲ್ಲ ಪೂರ್ಣ ಬರ್ತಾರೆ ಪೂರ್ಣ ಪ್ರಮಾಣದಲ್ಲಿ ಒಂದು ಇರ್ತಕ್ಕಂಥ ಈ ರಸ್ತೆಯನ್ನು ಯಾತಕ್ಕೋಸ್ಕರ ಹಿಂಗೆ ಮಾಡಿದಿರಿ ಎಷ್ಟು ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಸಿ ಸೆಕ್ರೆಟ್ರಿ ಎಲ್ಲರೂ ಕರೆಸಿ ಸಂಧಾನ ಮಾಡಿದ್ದಾಯಿತು ಒಂದು ಲ್ಯಾಂಡ್ ಅಕ್ವಿಷನ್ಗೆ ಹಣ ಕೊಟ್ಟು ಅದನ್ನು ಆ ರಸ್ತೆನ ಮಾಡ್ಕೊಡೋಕ್ಕಾಗ್ದಲ್ಲೇ ಎಷ್ಟನ್ನ ಅನುಭವಿಸೋದು ಕಷ್ಟನ ಎಷ್ಟು ಸಾರಿ ಹೇಳೋದು ಓಕೆ ಹೇಳಿದ್ರು ಅದು ಪ್ರಯೋಜನ ಆಗ್ತಾ ಇಲ್ಲ ನನಗೆ ಅಧ್ಯಕ್ಷರು ಆ ರಸ್ತೆನಲ್ಲಿ ಪ್ರವಾಸ ಮಾಡಿದ್ರು ಅಂತೇಳಿ ನನಗೆ ಗೊತ್ತಾಯಿತು ಅಧ್ಯಕ್ಷರು ಬಂದಿದ್ರು ಅಂತಲೂ ಗೊತ್ತಾಯಿತು ಅಧ್ಯಕ್ಷರ ಬಹುಶಃ ಈ ರಸ್ತೆಯ ವ್ಯವಸ್ಥೆ ಬಗ್ಗೆ ತಮಗೂ ಅರಿವಿದೆ ಅಂತೇಳಿ ನಾನು ಭಾವಿಸಿದ್ದೀನಿ ಗಮನಕ್ಕೆ ಆದ್ರಿಂದ ಇದನ್ನ ಇದು ಏನ್ ಮಾಡಬಾರ್ದು ಘನಕಾರ್ಯವ ಯಾತಕ್ಕೋಸ್ಕರ ಎಮ್ ಎಲ್ ಎ ಯಾವ್ದಾರ ಒಂದು ಸಾವು ನೋವಾತದಂಗ ಎಲ್ಲ ಅವ್ನು ಎಮ್ ಎಲ್ ಎ ಹುಡುಕಿರ್ಲ ಅಂತಾರೆ ಇದರಲ್ಲಿ ಸಚಿವರು ಹೇಳಿ ಇದಕ್ಕೆ ನಿರ್ದಿಷ್ಟವಾದಂತ ಚೀಫ್ ಇಂಜಿನಿಯರ್ ಕರ್ಕ ಬಂದೆ ಎಲ್ಲಾರನ್ನು ಕರ್ಕ ಬಂದು ರಾಜಿ ಸಂಧಾನ ಮಾಡಿದ್ರು ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ ನಾವ್ ಹೆಂಗ ಅಲ್ಲಿ ಗೌರವ ಮಾನ ಮರ್ಯಾದೆ ಇಟ್ಕೊಂಡಿರೋದು ಓಕೆ ಸಿಸಿ ಪಟೇಲ್ರು ಸನ್ಮಾನ್ಯ ಸಭಾಧ್ಯಕ್ಷರೇ ಸ್ನೇಹಿತರಾದಂತ ಶಾಸಕರಾದ ಶಿವಲಿಂಗೇಗೌಡರ ಗಮನ ಸೆಳೆಯುವ ಸೂಚನೆಗೆ ಸುದೀರ್ಘವಾದಂತ ಶೂನ್ಯವೇಳೆ ಉತ್ತರವನ್ನ ಕೊಟ್ಟಿದೆ ಶೂನ್ಯವೇಳೆ 40 ಉಳಿಯಾರ್ ಟು ಬಾಣಾವರ 48.3 ಕಿಲೋಮೀಟರ್ ಉದ್ದ ಇದೆ ASIP ಎನ್ನುವಂಥ ಹೈದರಾಬಾದ್ ಕಾಂಟ್ರಾಕ್ಟರ್ಗೆ 2011ರಲ್ಲಿ ಗುತ್ತಿಗೆ ಕೊಟ್ಟಿತ್ತು 2013ರೊಳಗೆ ಮುಗಿಸ್ಬೇಕಿತ್ತು 2016 ಮಟ ಅವನು ಸುಮಾರು 15 ಕಿಲೋಮೀಟರ್ ಕೆಲಸ ಮಾಡಿದ್ದ ಒಂದು ಹಾಫ್ ಡನ್ ಅಂತ ಹೇಳ್ತೇವೆ ಅಷ್ಟು ಮಾಡಿದ್ದ 7 ಮೀಟರ್ ಅಗಲ ಇತ್ತು ಬದ್ಲೇಕ್ ಮಾಡಿದಾಗ ಅದ್ರ ಮುಂದೆ 2016ರೊಳಗೆ ಅವನು ಸ್ಲೋ ಪ್ರೋಗ್ರೆಸ್ ಇದ್ದಿದ್ದಕ್ಕೆ ಅವನು ಗುತ್ತಿಗೆಯನ್ನು ರದ್ದು ಮಾಡಿ 2017ರೊಳಗೆ 7 ಮೀಟರ್ ಇದ್ದಿದ್ದನ್ನು ಮತ್ತು 10 ಮೀಟ್ರಿಗೆ ಅಗಲ ಮಾಡುವಂಥ ಪ್ರಪೋಸಲ್ ಮಾಡಿ SRC ಬೆಂಗಳೂರು ಕಂಪ್ನಿಗೆ ಗುತ್ತಿಗೆ ಕೊಟ್ಟಿತ್ತು 115 ಕೋಟಿಗೆ ಸನ್ಮಾನ್ಯ ಸಭಾಧ್ಯಕ್ಷರೇ 2020ಕ್ಕೆ ಕೆಲಸ ಮುಗಿಬೇಕಿತ್ತು ಇದುವರೆಗೂ 90% ಆಫ್ ದ ವರ್ಕ್ 48.3 ಕಿಲೋಮೀಟರ್ಸ್ ಒಳಗೆ ಸುಮಾರು 90% ಕೆಲಸ ಮುಗಿದಿದೆ 4 ಕಿಲೋಮೀಟರ್ನಲ್ಲಿ ಮಾತ್ರ ಬಾಕಿ ಇದೆ ಸನ್ಮಾನ್ಯ ಸಭಾಧ್ಯಕ್ಷರೇ ಆ 4 ಕಿಲೋಮೀಟರ್ದೊಳಗೆ 6 ಕಿಲೋಮೀಟರ್ 6 ಹಳ್ಳಿಗಳು ಬರ್ತಾವೆ ಭೂಸ್ವಾಧೀನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಭೂಸ್ವಾಧೀನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ 3D ನೋಟಿಫಿಕೇಶನ್ ಆಗಿದೆ ನೆಕ್ಸ್ಟ್ 3G ಅವಾರ್ಡ್ ಆದಮೇಲೆ 3G ಅವಾರ್ಡ್ ಆಗಲಿಕ್ಕೆ 1.5 ತಿಂಗಳಿಂದ 2 ತಿಂಗಳು ಬೇಕಾಕೈತಿ ಕೆಲಸ ಮಾಡಲಿಕ್ಕೆ 1.5 ತಿಂಗಳು ಬೇಕಾಕೈತಿ ಸನ್ಮಾನ್ಯ ಸಭಾಧ್ಯಕ್ಷರೇ ಸನ್ಮಾನ್ಯ ಶಿವಲಿಂಗೇಗೌಡರು ಹೇಳಿದ್ದು ನಾನು ಒಪ್ಕೊಂತೇನೆ ಒಂದು 4 ಕಿಲೋಮೀಟರ್ ರಸ್ತೆ ಕೆಟ್ಟದೆ ಓವರಾಲ್ ಟೋಟಲ್ ಇನ್ನು 5 ತಿಂಗಳೊಳಗೆ ಆ 4 ಕಿಲೋಮೀಟರ್ ರಸ್ತೆಯನ್ನು ಸಂಪೂರ್ಣವಾಗಿ ಮಾಡಿಕೊಡ್ತೇನೆ.